ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವಂತಹ ಎಲ್ಲಾ ಪ್ರಮುಖ 30 ವಿದ್ಯಮಾನಗಳನ್ನು ನೋಡಿಕೊಂಡ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಎಸ್ಡಿಪಿಐ ಕಾರ್ಯಕರ್ತನಿಂದ ಪೊಲೀಸ್ ವಿರೋಧಿ ಘೋಷಣೆಯನ್ನ ಕೂಗಲಾಗಿದ್ದು, ಪೊಲೀಸರನ್ನ ನಾಯಿಗಳು ಅಂತ ಕರೆದಿದ್ದಾರೆ ಎಸ್ಡಿಪಿಐ ಕಾರ್ಯಕರ್ತ. ದಕ್ಷಿಣ ಕನ್ನಡದಲ್ಲಿ ನಡೆದಿರುವಂತಹ ಈ ಒಂದು ಸಮಾವೇಶದಲ್ಲಿ ಎಸ್ಡಿಪಿಐ ಕಾರ್ಯಕರ್ತ ಪೊಲೀಸ್ ವಿರೋಧಿ ಘೋಷಣೆಯನ್ನ ಕೂಗಿದ್ದಾನೆ. ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಈ ಕಾರ್ಯಕರ್ತ ಪೊಲೀಸರನ್ನ ನಾಯಿಗಳು ಅಂತ ಕರೆದಾನೆ ಎಸ್ಡಿಪಿಐ ಕಾರ್ಯಕರ್ತ. ಎಸ್ಡಿಪಿಐ ಸಮಾವೇಶದಲ್ಲಿ ಈ ಒಂದು ಘೋಷಣೆಯನ್ನ ಕೂಗಿದ್ದಾನೆ ಎಸ್ಡಿಪಿಐ ಕಾರ್ಯಕರ್ತ. ಹೆಲ್ಮೆಟ್ ಧರಿಸದೆ ಬೈಕ್ ಅನ್ನ ಚಲಾಯಿಸ್ತಾ ಇರುವಂತಹ ಕಾರ್ಯಕರ್ತ ಪೊಲೀಸರನ್ನ ನಾಯಿಗಳು ಅಂತ ಕೂಗ್ತಾನೆ. ಪೊಲೀಸರ ವಿರುದ್ಧ ಘೋಷಣೆ ಕೂಗುವ ವಿಡಿಯೋ ವೈರಲ್ ಆಗಿದ್ದು, ಪೊಲೀಸರನ್ನ ನಾಯಿಗಳು ಅಂತ ಹೇಳಿ ಕರೆದಿದ್ದಾನೆ ಎಸ್ಡಿಪಿಐ ಕಾರ್ಯಕರ್ತ. ಆ ಒಂದು ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಹೆಲ್ಮೆಟ್ ಅನ್ನ ಧರಿಸದೆ ಆತ ಘೋಷಣೆಗಳನ್ನ ಕೂಗ್ತಾ ಇರುವಂತದ್ದು, ಜೊತೆಗೆ ಆತನ ಜೊತೆಗೆ ಮತ್ತೊಬ್ಬ ಕೂಡ ಒಟ್ಟಿಗೆ ಇರುವಂತದ್ದು, ಎಸ್ಡಿಪಿಐ ಯ ಬಾವುಟ ಇರೋದನ್ನ ಎಲ್ಲವನ್ನ ಕೂಡ ನಾವಿಲ್ಲಿ ನೋಡಬಹುದು. ಆ ಸಂದರ್ಭದಲ್ಲಿ ಪೊಲೀಸರನ್ನ ನಾಯಿಗಳು ಅಂತ ಕರೆದಿರುವಂತಹ ಆ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗಿದೆ. ವಾಹನ ಚಾಲನೆ ಮಾಡುವಂತ ಸಂದರ್ಭದಲ್ಲಿ ಬೈಕ್ ಅನ್ನ ಚಲಾಯಿಸುತ್ತಿರುವ ಸಂದರ್ಭದಲ್ಲಿ ಆತ ಘೋಷಣೆಯನ್ನ ಕೂಗಿರೋದು, ಹಾಗೆ ಹೆಲ್ಮೆಟ್ ಅನ್ನ ಧರಿಸದೆ ಆತ ಈ ಘೋಷಣೆಯನ್ನು ವಾಹನವನ್ನು ಚಲಾಯಿಸ್ತಾನೆ, ಹಾಗೆ ಘೋಷಣೆಯನ್ನು ಕೂಗ್ತಾ ಇರುವಂತಹ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ. ಆರತ್ತೆ